ನಾವೀಗ ಹಾಸನದ ಪೆನ್ಷನ್ ಮೊಹಲ್ಲದಲ್ಲಿ ಇದೀವಿ. ಇಲ್ಲೂ ಕೂಡ ಸಾಕಷ್ಟು ಜನ ಇದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅನ್ನುವಂತದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ನಿಮ್ದು ಜೆಡಿಎಸ್ ಜೆಡಿಎಸ್ ಯಾರು ನಿಂತ್ಕೊಬೇಕು ಜೆಡಿಎಸ್ ಇಂದ? ಜೆಡಿಎಸ್ ಇಂದ ರೇವಣ್ಣ ಅವ್ರು ನಿಂತ್ಕೊಂಡ್ರೆ ಸ್ವಲ್ಪ ಫೈಟ್ ನಡೆಯುತ್ತೆ. ಸಾಧ್ಯವಾಗೋದಿಲ್ಲ. ಹೌದಾ? ಸ್ವರೂಪ್ ಅವರು, ಸ್ವರೂಪ್ ಅವರು ಯಾರು ಆಗೋದಿಲ್ಲ, ಸ್ವಲ್ಪ ಕಷ್ಟ ಐತೆ. ರೇವಣ್ಣನೇ ಬರ್ಬೇಕು. ಒಳ್ಳೆಯವ್ರು ಯಾರು ಇಲ್ಲವಲ್ಲ ಇಲ್ಲಿ, ಒಳ್ಳೆಯವ್ರಿದ್ರೆ ಮಾಡ್ಬೋದು. ಒಳ್ಳೆಯವ್ರು ಯಾರು ಇಲ್ಲ ಬಂದ್ರೆ ಜೆ ಡಿ ಎಸ್ ಬರೋದು ಇದ್ದತಿ. ಯಾರು ಯಾರು ಬರ್ಬೇಕು? ಸ್ವರೂಪ್ ಬರ್ಬೇಕು. ಸ್ವರೂಪ್ ಅವರ ಬಿ ಜೆ ಪಿ ಬರಲಿ ಸರ್. ಯಾಕೆ? ಒಳ್ಳೆ ಸರ್ಕಾರ. ಅದೇ ಯಾಕೆ? ಏನೋ ಒಳ್ಳೇದ್ ಮಾಡಿದ್ದಾರೆ. ಬಿ ಜೆ ಪಿ ಸರ್ಕಾರ ಓಕೆ. ಇಲ್ಲಿ ಯಾರು ಗೆಲ್ಬೇಕು? ಇಲ್ಲಿ ಪ್ರೀತಮ್ ಗೌಡ. ಪ್ರೀತಮ್ ಗೌಡ ಯಾಕೆ? ನಮ್ಗೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಬೇರೆಯವ್ರದ್ದು ನಾನು ಏನು ಹೇಳಕ್ ಹೋಗಲ್ಲ. ಅಥವಾ ನಿಮ್ ವೈಯಕ್ತಿಕವಾಗಿ ಇಲ್ಲ ಇಲ್ಲ ಇಲ್ಲ, ಎಲ್ಲಾರ್ಗು ಒಳ್ಳೇದ ಹಕ್ಕು ಪತ್ರ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಸ್ವಲ್ಪ ಮಾಡಿದ್ದಾರೆ. ನಮ್ಗೆ ಯಾರು ಬಂದ್ರು ಒಳ್ಳೇದೆ. ಯಾರು ಯಾರು ಬರ್ಬೇಕು? ಸ್ವರೂಪಕ್ಕೆ ಕೊಡಿ ಸರ್, ಸ್ವರೂಪಕ್ಕೆ ಕೊಡಿ ಸರ್. ಸ್ವರೂಪಿಗೆ ಅವ್ರು ಬಂದ್ರೆ ಲೀಡಿಂಗ್ ಅಲ್ಲಿ ಗೆಲ್ಬಹುದು. ಎಲ್ಲ ಪಕ್ಷಗಳಿದೆ, ಆದ್ರೆ ಜಾಸ್ತಿ ಈ ಸಲ ಸ್ವರೂಪಿಗೆ ಮಣೆ ಆಗ್ತದೆ. ಹೆಂಗಿತ್ತು ಈಗ ಎಮ್ ಎಲ್ ಎ ಆಗಿದ್ರಲ್ಲ ಪ್ರೀತಮ್ ಗೌಡ್ರು? ಹಾ, ನಮ್ಮ ಏರಿಯಾಗಳಲ್ಲಿ ಏನು ಕೆಲಸ ಆತರ ಆಗಿಲ್ಲ ಸರ್. ಸಣ್ಣ ಪುಟಗಳು ಕೆಲಸ ಆಗಿವೆ ಅಷ್ಟೇ. ನಾನು ಪಿಂಚಣಿ ಮೂಲಕ ಯಾರು ಬಂದು ಯಾರು ಮಾಡಿಲ್ಲ ಇಲ್ಲಿ, ಯಾರು ಮಾಡಿಲ್ಲ. ಈಗ ಏನಾದ್ರು ಮಾಡಿದ್ರೆ ಪ್ರೀತಮ್ ಗೌಡರು ಮಾಡಬಹುದು. ಈ ಸತಿ ಪ್ರೀತಮ್ ಗೌಡರೇ, ಹೋದ ಸತಿ ಪ್ರೀತಮ್, ಈ ಸತಿ ಪ್ರೀತಮ್. ಕೆಲಸ ಆಗಿಲ್ಲ ಅಂತಿದ್ರು ಯಾರ್ಯಾರು ಪ್ರೀತಮ್ ಗೌಡರು ಅಂತೀರಾ? ಅವ್ರು ನೋಡಿ, 20 ವರ್ಷದಿಂದ ದಳದಾಯ್ತು, ಒಬ್ರಿಗೊಂದ್ ಮನೆಗೆ ಒಂದ್ ಮನೆ ಪೇಪರ್ ಕೊಟ್ಟಿರ್ಲಿಲ್ಲ. ಈ ಸತಿ ಅವ್ರು ಪೇಪರ್ ಮಾಡ್ಕೊಡ್ತಾವ್ರು, ಹಕ್ಕು ಪತ್ರ ಮಾಡ್ಕೊಡ್ತಾವ್ರು. ಈ ಸತಿ ಏನಾರು ಬಂದ್ರೆ ಇನ್ನೊಂದ್ ಸ್ವಲ್ಪ ಬಾಕಿ ಉಳಿದೆಲ್ಲ ಮಾಡ್ಕೊಡ್ತಾರೆ. ಸರ್, ನಾವು ಜೆಡಿಎಸ್. ಜೆಡಿಎಸ್ ಸರ್, ಯಾರಾಗ್ಲಿ ಜೆಡಿಎಸ್ ಅಲ್ಲಿ ಯಾರಾಗ್ಲಿ ಅವ್ರನ್ನೇ ಬರ್ಬೇಕು. ನೂರಕ್ಕೆ ನೂರು ಅವರೇ. ಇಲ್ಲ ಇಲ್ಲ, ಈ ಸರಿ ಜೆಡಿಎಸ್ ಅನ್ನೇ ಬರೋದು ಸರ್. ಏರಿಯಾದಲ್ಲಿ ಕೆಲವರು ವಾಹನ ಸವಾರ ಇದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾಕೆ ವಾಹನ ಸವಾರನ ಮಾತಾಡ್ಸ್ತೀನಿ ಅಂದ್ರೆ, ಗುಂಡಿ ರೋಡಲ್ಲೆಲ್ಲ ಓಡಾಡ್ತಾರಲ್ಲ, ಹೆಂಗಿದೆ ರೋಡು ಅಂತ ಅವ್ರನ್ನ ಒಂದ್ಸಲಿ ವಿಚಾರಿಸ್ಬಿಡೋಣ. ಹೆಂಗಿದೆ ಅಣ್ಣ ಹಾಸನ? ನಮ್ಮ ಕಡೆ ರೋಡೆಲ್ಲ ಸೂಪರ್ ಆಗಿದೆ ಸರ್. ಪ್ರೀತಮ್ ಗೌಡರು ಅಭಿವೃದ್ಧಿ ಕೆಲಸ ಹಂಗೆ ಮಾಡ್ತಾ ಇದ್ದಾರೆ. ಬರೀ ನಮ್ಮ ವಾರ್ಡಲ್ಲ, ನಮ್ಮ ಅಕ್ಕಪಕ್ಕ ವಾರ್ಡ್ಗಳಲ್ಲೂ ಅದೇ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರೀತಮ್ ಗೌಡರು ಇಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಜೆ ಡಿ ಎಸ್ ಫೈಟು ಅಂತಿದೆ. ಜೆ ಡಿ ಎಸ್ ಫೈಟ್ ಕೊಡೋದು ಪ್ರೀತಮ್ ಗೌಡರಿಗೆ. ಯಾರು ನಿಂತರೆ ಫೈಟ್ ಇದೆ? ಯಾರು ನಿಂತರೆ ಫೈಟ್ ಇದ್ದೇ ಇರುತ್ತೆ. ರೇವಣ್ಣರಾಗ್ಲಿ ಇರಲಿ, ಸ್ವರೂಪಣ್ಣರಾಗ್ಲಿ, ಗೆಲ್ಲೋದು ಮಾತ್ರ ಪ್ರೀತಮ್ ಗೌಡ್ರೆ. ಪ್ರೀತಮ್ ಗೌಡ್ರೆ ಪ್ರೀತಮ್ ಗೌಡರು ಗೆಲ್ತಾರೆ. ಹೆಂಗಿದೆ ಟ್ರೆಂಡ್? ಹೆಂಗಿದೆ? ಸೂಪರ್ ಆಗಿದೆ ಟ್ರೆಂಡ್. ಫೈಟು ಎಷ್ಟು ಓಟ್ ಲೀಡಲ್ಲಿ ಗೆಲ್ತಾರೆ ಅಂತ ನಿಮ್ ಲೆಕ್ಕ? ಯಾರೇ ಬಂದ್ರು ಸರ್, 500,000 2,000 3,000 ಓಟಲ್ಲಿ ಗೆಲ್ತಾರೆ. ಪ್ರೀತಮ್ ಗೌಡರು ಹೇಳ್ತಾರಲ್ಲ, 50,000 ಓಟ್ ಲೀಡಲ್ಲಿ ಒಂದು ಕಮ್ಮಿ ಆದ್ರೂ ಕೂಡ ರಾಜೀನಾಮೆ ಕೊಡ್ತೀನಿ ರೇವಣ್ಣ ನಿಂತರೆ ಅಂತ ಗೆಲ್ತಾರೆ ಸರ್. 50,000 ಓಟಲ್ ಖಂಡಿತ. ಹಾಸನ ವಿಧಾನಸಭಾ ಕ್ಷೇತ್ರದ ಸಾಲಗಾಮೆ ಈ ಒಂದು ಊರಲ್ಲಿ ಇದೀವಿ ನಾವು. ಇಲ್ಲಿ ಸಾಕಷ್ಟು ಜನ ಸ್ಥಳೀಯರಿದ್ದಾರೆ. ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀವಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಯಾರ ಪರವಾಗಿ ಅವರ ಒಲವಿದೆ ಅನ್ನುವಂಥದ್ದನ್ನು ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಸ್ಟೈಲಾಗಿ ನಿಂತ್ಕೊಂಡಿತ್ತೆ, ಒಳ್ಳೆ ಗತ್ತಲ್ಲಿ ಮಾತಾಡ್ಸೋಣ. ತಾತ, ಹೆಂಗಿತ್ತು ಎಲೆಕ್ಷನ್? ಎಲೆಕ್ಷನ್ಗೆ ನಮ್ದೆಲ್ಲ ಪೂರ್ತಿ ಪ್ರೀತಮ್ ಗೌಡ್ನ ಕಣ್ರಿ. ಯಾಕೆ ಯಾಕೆ ಅಂತ ಹೇಳಂದ್ರೆ, ಅಂಥ ಕೆಲಸ ಮಾಡಿಕೊಟ್ಟಿದಾರಲ್ಲ, ಇವತ್ತು 25-30 ವರ್ಷದಲ್ವೇ ಶಿವರಾಮು ಮಾಡಲಿಲ್ಲ, ಎಚ್ ಎಸ್ ಪ್ರಕಾಶ್ ಅಂತೂ ಮಾಡೋಕೆ ಬಿಡಲಿಲ್ಲ. ಇವತ್ತು ನಮ್ಮ ಸಾಲಗಮೆ ಹೋಬಳಿಗೆ ಹೈಯೆಸ್ಟ್ ಆದಂತ ಕೆಲಸ ಅಂತ ಹೇಳಿದ್ರೆ ಪ್ರೀತಮ್ ಗೌಡ್ರಿ. ಯಾರು ನಿಂತರೆ ಫೈಟ್? ಯಾರೈತೆ ಫೈಟ್ ಇನ್ನೇನು ಇದು ಪ್ರೀತಮ್ ಗೌಡ್ರಿ. ಅವ್ರಿಗೆ ಯಾರು ಫೈಟು? ಅವ್ರು ಯಾರು ನಿಂತ್ಕೊಳ್ಳಿ, ಯಾರು ಕೇಳಿ ನಿಂತ್ಕೊಂಡ್ರು ವಿನ್ ಆಗರೆ ಪ್ರೀತಮ್ ಗೌಡ್ರು. ಹೆಂಗಿತ್ತಂಟಿ? ಪರವಾಗಿಲ್ಲ, ಚೆನ್ನೈತಿ. ಯಾರು ಗೆಲ್ಬೇಕು? ಪ್ರೀತಮ್ ಗೌಡ್ರೆ ಗೆಲ್ಬೇಕು. ಯಾಕೆ ಗೆಲ್ಬೇಕು? ಅವರು ನಮ್ಗೆ ಎಲ್ಲ ಚೆನ್ನಾಗಿ ರೋಡ್ ಎಲ್ಲ ಮಾಡ್ಕೊಟ್ಟಾರೆ, ಏನಿಲ್ಲ ಅಂದ್ರೂ ಮಾಡ್ಕೊಡ್ತಾರೆ. ಕಷ್ಟ ಅಂದ್ರೆ ಹೇಳ್ಕಿದ್ರೆ ನಮ್ ಪರವಾಗಿಲ್ಲ. ಪ್ರೀತಮ್ ಗೌಡ್ರು ನಿಮ್ಗೆಲ್ಲ? ಹ್ಞೂ, ನಮ್ಮೂರಿಗೆಲ್ಲ ರಾಮನಮಿಗೆ ಅದಕ್ಕೆ ಇದಕ್ಕೆ ಏನಾರು ಫಂಕ್ಷನ್ ಇದ್ರೆ ಬರ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಸದ್ಯಕ್ಕೆ ಕಾಂಗ್ರೆಸ್ ಎಚ್ಚೆತ್ಕೊಳ್ಬೇಕಾಗಿದೆ. ಎಚ್ಚೆತ್ಕೊಂಡು ಅಖಾಡಕ್ಕಿಳಿದ್ರೆ ಮಾತ್ರನೇ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ, ಇಲ್ಲಾಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆನೆ ಕಳೆದ ಬಾರಿಯಂತೆ ಇಲ್ಲಿ ಫೈಟ್ ಏರ್ಪಡುವಂಥದ್ದು. ನೋಡಬೇಕು, ಈ ಟ್ರೆಂಡ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು, ಯಾರ ವಿರುದ್ಧ ಬೇಕಾದರೂ ಜನರ ಅಲೆ ಎದ್ದೇಳ್ಬೋದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕ್ಷೇತ್ರದ ಜನ ಮನ ಮತ ಏನಾಗಿರುತ್ತೆ ಅನ್ನುವಂಥದ್ದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.